ಪ್ರಿಯ ಮಿತ್ರರೇ, ಧ್ಯಾನಿಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಶಿವರಾಮಪ್ಪ. ನಾನು ಪಿರಮಿಡ್ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಎನ್ನುವುದು ಅಂದರೆ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಶಿಕ್ಷಣಾಲಯ ಅಂತ ಕೇಳಬಹುದು. ಈ ಒಂದು ನಮ್ಮ ಪ್ರಪಂಚಾದ್ಯಂತ ವ್ಯಾಪ್ತಿಯಾದಂತಹ ಅತಿ ದೊಡ್ಡ ಸಂಸ್ಥೆ, ಒಂದು ಆಂದೋಲನೆ, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಅನ್ನುವ ಆಂದೋಲನದಲ್ಲಿ ಇದು ಅಂತರ್ಭಾಗವಾಗಿದೆ. ಈ ಅಕಾಡೆಮಿಲಿಂದ ನಾವು ಧ್ಯಾನ ಸಮಾಚಾರ ಮತ್ತು ಶಾಖಾಹಾರ ಪ್ರಾಶಸ್ತ್ಯ ಮತ್ತು ಈ ಒಂದು ಪಿರಮಿಡ್ ಶಕ್ತಿ ಏನಪ್ಪ ಅನ್ನುವುದು ಸಮಸ್ತರಿಗೂ ತಿಳಿಸಬೇಕು ಅನ್ನೋ ಒಂದು ಪ್ರಯತ್ನದಿಂದ ನಾವು ಸಾಗ್ತಾ ಇದ್ದೀವಿ. ನಮ್ಮ ಮಿತ್ರ ಸ್ನೇಹಿತನು ಶ್ರೀಕಾಂತ್ ಅವರು ನನಗೆ ಒಂದು ವರ್ಷದ ಹಿಂದೆ ಪರಿಚಯ ಆದರು. ಅವರು ಪಿರಮಿಡ್ ವ್ಯಾಲಿಗೆ ಬಂದಿದ್ದರು, ನಾನು ಅಲ್ಲೇ ಇದ್ದೆ. ಅವರು ಅಕಾಡೆಮಿ ಕೋರ್ಸ್ ಕೂಡ ಮಾಡಿದರು. ಈ ಒಂದು ಆಧ್ಯಾತ್ಮಿಕ ಒಂದು ಪರಿಚಯ ಅವರಿಗೆ ಇದೆ. ಅವರು ನನ್ನ ಜೊತೆಯಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು, ಸರ್ ನಾನು ಖಂಡಿತವಾಗಿ ಒಂದು ಪಿರಮಿಡ್ ಮಾಡಲೇ ಮಾಡ್ತೀನಿ ಸರ್. ಜನರಕ್ಕೆ ಗೊತ್ತಿಲ್ಲ ಈ ವಿಷಯ, ಸಮಾಚಾರ ಗೊತ್ತಿಲ್ಲ, ಧ್ಯಾನ ಸಮಾಚಾರ ಗೊತ್ತಿಲ್ಲ. ಪಬ್ಲಿಸಿಟಿಯನ್ನು ಭಾಳ ಹಾಕಬೇಕು. ಇವತ್ತಿನ ದಿನ ಕಾರ್ಪೊರೇಟ್ ಹೌಸಸ್ನಲ್ಲಿ ಜನರೆಲ್ಲರೂ ಕಷ್ಟಪಟ್ಟು ತಮ್ಮ ಜೀವನವೆಲ್ಲ ವೆಚ್ಚ ಮಾಡ್ತಾ ಇದ್ದಾರೆ, ಆದರೆ ಅದರ ಹಿಂದೆ ಇರುವಂತಹ ದುಃಖ ಅವರಿಗೆ ಗೊತ್ತು. ಸ್ಟ್ರೆಸ್ ತುಂಬಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ನನಗೆ ಗೊತ್ತಾಗಿ ಹಲವಾರು ಕುಟುಂಬಗಳಲ್ಲಿ ಬೇಕಾದಂತಹ ಒಂದು ದುಃಖ ನಾನು ನೋಡ್ತಾ ಇದ್ದೀನಿ. ಇದಕ್ಕೆ ನಾವು ಧ್ಯಾನ ವಿದ್ಯೆ ಎಲ್ಲರಿಗೂ ತಿಳಿಸಲೇಬೇಕು ಮತ್ತು ಪಿರಮಿಡ್ ಶಕ್ತಿಯನ್ನು ಅವರಿಗೆ ಹಂಚಲೇಬೇಕು. ಸೊ ಈ ಒಂದು ನನಗೆ ಮಾಡಬೇಕು ಅನ್ನುವುದು ಇಲ್ಲಿ ಬರ್ತಾ ಇದೆ ಅಂತ ನಾನು ಮಾತಾಡ್ತಾ ಇದ್ದರೆ ನನಗೆ ಅನಿಸ್ತು ಇವ್ರು ಖಂಡಿತವಾಗಿ ಮಾಡಿಬಿಡ್ತಾರೆ ಅಂತ. ಆದರೆ ನಾನು ಮೊನ್ನೆ ಅವ್ರು ಮಾಡಿದ ಮೇಲೆ ಒಂದು ಪಿರಮಿಡ್ ಇಲ್ಲಿ ನೋಡಿದೆ. ಧ್ಯಾನ ಮಿತ್ರ ಅಂತ ಒಂದು ದೊಡ್ಡ ಪಿರಮಿಡ್ ಕೇಂದ್ರವನ್ನು ಮಾಡಿಬಿಟ್ಟಿದ್ದಾರೆ. ನಾನು ಬಡಿದ ಮೇಲೆ ಅಂದ್ಕೊಂಡೆ, ಅತಿ ಸುಂದರವಾಗಿ ಅದ್ಭುತವಾಗಿದ್ದಂತಹ ರೀತಿಯಲ್ಲಿ ಈ ಒಂದು ಪಿರಮಿಡ್ ಕೇಂದ್ರವನ್ನು ಅವ್ರು ಮಾಡಿದಾರಲ್ಲ, ನಾನು ಮೊದಲು ಅಷ್ಟು ಈ ಥರ ಇರ್ತದಂತ ಅಂದ್ಕೊಂಡಿರಲಿಲ್ಲ. ಬಹಳ ಸಂತೋಷವಾಯಿತು. ಜನರು ಎಲ್ಲರೂ ಕೂಡ ಒಳಗಡೆ ಹೋದ ಕೂಡಲೇ ಒಂದು ಅದ್ಭುತವಾದಂತಹ ಒಂದು ದಿವ್ಯ ಅನುಭವಗಳನ್ನು ನೀಡತಕ್ಕಂತಹ ಒಂದು ಸ್ಥಿತಿ ವಾತಾವರಣವನ್ನು ಅವರು ಸೃಷ್ಟಿಸಿ ಮಾಡಿಕೊಡ್ತಾ ಇದ್ದಾರೆ. ಈ ಒಂದು ಹರಲೂರು ಈ ಒಂದು ವಾರ್ಡ್ನಲ್ಲಿ ಈ ಒಂದು ಲೊಕ್ಯಾಲಿಟಿನಲ್ಲಿರುವಂತಹ ಸಿಟಿಸನ್ಸ್ ಎಲ್ಲರೂ ಕೂಡ ಅವ್ರು ನಿಜವಾಗಿ ಅವರು ಅದೃಷ್ಟವಂತರು ಅಂತ ನಾವು ಹೇಳಲೇಬೇಕಾಗಿದೆ. ಅವರೆಲ್ಲರೂ ಕೂಡ ಇಲ್ಲಿ ಉಪಯೋಗ ಈ ಪಿರಮಿಡ್ ಒಂದು ಶಕ್ತಿಯನ್ನು ಬಳಸ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ನೀಡಿಕೊಟ್ಟಿದ್ದಾರಲ್ಲ ಅವರಿಗೆ ನಾವು ತುಂಬ ಧನ್ಯವಾದ ಅರ್ಪಿಸಲೇಬೇಕು. ಮತ್ತು ಬೆಂಗಳೂರು ಇತ್ತೀಚೆಗೆ ಎಲ್ಲರೂ ಕೂಡ ಬೆಂಗಳೂರು ವಾಸಿಗಳೆಲ್ಲರೂ ಕೂಡ ಈ ಒಂದು ಸುದ್ದಿ ಸಿಗಲೇಬೇಕು. ಅವರಿಗೆ ಇಲ್ಲಿ ಒಂದು ಧ್ಯಾನ ಕೇಂದ್ರ ಇದೆ ಅಂತ ಗೊತ್ತಾಗಲೇಬೇಕು. ಅದು ನಮಗೆಲ್ಲ ಕೂಡ ನಾವು ಇನ್ನೊಂದು ಧ್ಯಾನ ಸಮಾಚಾರವನ್ನು ಈ ಮುಖಾಂತರ ನಾವು ಎಲ್ಲರೂ ಕೂಡ ವ್ಯಾಪ್ತಿ ಮಾಡಬೇಕನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಅತಿ ದೊಡ್ಡ ಪಾತ್ರವನ್ನು ತಗೊಂಡು ಈ ಒಂದು ಧ್ಯಾನ ಕೇಂದ್ರ ಎಲ್ಲರಿಗೂ ಕೂಡ ಉಪಯೋಗ ಕೊಡಲಿ ಅಂತ ಹೇಳಿ ಧನ್ಯವಾದಗಳು ತಲುಪಿಸುತ್ತಾ ಥ್ಯಾಂಕ್ ಯು. ಹಲೋ ಗೆಳೆಯರೆ, PMC ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಭವಿಷ್ಯದಲ್ಲಿ ಬರಲಿರುವ ಅದ್ಭುತವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಕುರಿತು ಮಾಹಿತಿ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ.